ಹಾಯ್ ಹಲೋ, ನಮಸ್ಕಾರ ವೀಕ್ಷಕರೇ. ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಆಗುತ್ತಿರುವಂತಹ ಕೆಲವೊಂದು ಬದಲಾವಣೆಗಳು, ಕೆಲವೊಂದು ಅಪ್ಡೇಟ್ಗಳು, ಪ್ರತಿ ವಾರ ನಾವು ನೋಡುತ್ತಿರುವಂತೆ ಹೊಸಬರ ಆಗಮನ ಇರಬಹುದು ಅಥವಾ ಹಳೆಯ ಒಂದು ಸ್ಟಾರಿಸಮ್ ಇರಬಹುದು, ಇವೆಲ್ಲವನ್ನ ನೋಡುವಾಗ ಎಲ್ಲೋ ಒಂದು ಕಡೆ ಬೇರೆ ರೀತಿಯಾದಂತಹ ಭಯ ಪ್ರೇಕ್ಷಕನನ್ನ ಕಾಡ್ತಿದೆ ಅಂತ ಅನ್ಸುತ್ತೆ. ಎಷ್ಟರ ಮಟ್ಟಿಗೆ ಇವತ್ತು ನಾವು ಅಪ್ಡೇಟ್ ಆಗಿದೀವೋ ಅಷ್ಟೇ ಮಾರಕ ಕೂಡ ಆಗ್ತಾ ಇದೆ ಕನ್ನಡ ಸಿನಿ ಅಂದ್ರೆ ಕನ್ನಡ ಚಿತ್ರೋದ್ಯಮಕ್ಕೆ, ಅದು ಮಾರಕ ಆಗ್ತಿದೆ ಅಂತ ಅನ್ನಿಸ್ತಿದೆ. ಎಷ್ಟರವರೆಗೆ ಪ್ರೇಕ್ಷಕ ಆ ಒಂದು ವಿಚಾರದಲ್ಲಿ ತೊಂದರೆಯನ್ನ ಅನುಭವಿಸ್ತಿದ ಅನ್ನೋ ಗೊತ್ತಿಲ್ಲ. ಆದ್ರೆ ಒಬ್ಬ ಪ್ರೊಡ್ಯೂಸರ್ ಆಗಿ ಅಥವಾ ನಿರ್ಮಾಪಕನ ನೆಲೆಯಲ್ಲಿ ನಿಂತು ನೋಡೋದಾದ್ರೆ ಇದೊಂದು ಅನ್ನವನ್ನ ಏನು ಚಿತ್ರೋದ್ಯಮ ಕೊಡುತ್ತೆ ನಮ್ಗೆ ಅಂತ ಸುಮಾರು ಜನ ಪ್ರೊಡ್ಯೂಸರ್ಗಳು ಕರೀತಾರೋ, ಸೊ ಅವರೆಲ್ಲರೂ ಕೂಡ ಮುಂದೊಂದು ದಿನ ಈ ಒಂದು ಚಿತ್ರೋದ್ಯಮದ ಬಗ್ಗೆ ಭಯ ಪಡುವಂತಹ ದಿನಗಳು ಬರುತ್ತೇನೋ ಅಂತ ನನಗನ್ಸುತ್ತೆ. ಈ ಮಾತನ್ನ ಯಾಕೆ ಹೇಳಿದೀನಿ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರಬಹುದು. ಮೊನ್ನೆ ಮೊನ್ನೆ ಅಷ್ಟೇ ಬಿಡುಗಡೆ ಆಗಿದ್ದಂತಹ ಪಾಪ್ಕಾರ್ನ್ ಮಂಕಿ ಟೈಗರ್, ಸೂರಿಯವರ ನಿರ್ದೇಶನದ ನಮ್ಮ ಟಗರು ಡಾಲಿ ಧನಂಜಯ್ ಅವರ ಅಭಿನಯದ ಪಾಪ್ಕಾರ್ನ್ ಮಂಕಿ ಟೈಗರ್ ಚಿತ್ರ ಬಿಡುಗಡೆಯಾಗಿ ಮೂರ್ನಾಲ್ಕು ದಿನದಲ್ಲಿ ಒಂದು ಆ್ಯಪ್ನಲ್ಲಿ ಆ ಚಿತ್ರವನ್ನು ಅಪ್ಲೋಡ್ ಮಾಡಿದ್ರು. ಅದು ಒನ್ ಆ್ಯಂಡ್ ಓನ್ಲಿ ಟೆಲಿಗ್ರಾಮ್ ಅಂತ. ಟೆಲಿಗ್ರಾಮ್ ನೀವು ಕೂಡ ಯೂಸ್ ಮಾಡ್ತಿರಬಹುದು, ಅಥವಾ ನಿಮಗೂ ಕೂಡ ಅಲ್ಲಿ ಸಾಕಷ್ಟು ಮೂವಿಗಳ ಅಪ್ಡೇಟ್ ಅಥವಾ ಹೊಸ ಹೊಸ ಸಿನಿಮಾಗಳು ಸಿಕ್ಕಿರಬಹುದು. ನೀವು ಕೂಡ ಡೌನ್ಲೋಡರ್ ಆಗಿರಬಹುದು, ಆ ಒಂದು ಅಪ್ಲಿಕೇಶನ್ನ ಡೌನ್ಲೋಡರ್ ಆಗಿರಬಹುದು. ಸೊ ಅಂಥ ಒಂದು ಆ್ಯಪಲ್ಲಿ ಈ ಒಂದು ಮೂವಿಯ ಲಿಂಕನ್ನು ಇಟ್ಟು ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಯಾರೋ ಒಂದಿಷ್ಟು ಜನ ಕಿಡಿಗೇಡಿಗಳು ಅಂತ ಅವ್ರನ್ನ ಕರಿಬಹುದು ಅಂತ ನನಗನ್ಸುತ್ತೆ ಅವರು ಮಾಡಿದ್ದಾರೆ. ಈ ಬಗ್ಗೆ ನಮ್ಮ ಡಾಲಿ ಧನಂಜಯ್ ಅವರು ಒಂದು ಟ್ವೀಟನ್ನು ಮಾಡಿದರು. ಎಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ರು, ಎಂಥ ಪಾತ್ರಗಳನ್ನು ಜೀವಿಸಿದ್ರು, ಅದ್ಭುತ ಅಮೋಘ ಜೈ ಕರ್ನಾಟಕ ಮಾತೆ, ನಿಮ್ಮಂಥವರು ಬೇಕು, ಇಲ್ಲಾಂದ್ರೆ ಬೇಗ ಲೈಫ್ ಬೋರ್ ಆಗಿಬಿಡುತ್ತೆ. ಇದರ ಮಧ್ಯೆ ಹೌಸ್ಫುಲ್ ಶೋಸ್ ಕೊಡ್ತಾ ಇರೋ ನಿಜ ಸಿನಿಮಾ ಪ್ರೇಮಿಗಳಿಗೆ ನನ್ನ ಕೃತಜ್ಞತೆಗಳು. ಯಾರು ಯಾರ ಓಟಾನು ನಿಲ್ಸೋಕಾಗಲ್ಲ ಅಂತ. ಈಗ ನಾನು ಇಲ್ಲಿ ನಿಮ್ಗೆ ಪೈರಸಿ ವಿಚಾರ ಇರಬಹುದು ಅಥವಾ ಈ ರೀತಿ ಯಾವುದೋ ಒಂದು ಸೋಷಿಯಲ್ ಆ್ಯಪ್ ಅಲ್ಲಿ ಮೂವಿನ ಅಪ್ಲೋಡ್ ಮಾಡಿ ಎಲ್ಲರಿಗೂ ಅದನ್ನ ಫ್ರೀಯಾಗಿ ಡೌನ್ಲೋಡ್ ಮಾಡುವ ವಿಚಾರಕ್ಕೆ ಮಾತಾಡೋದಾಗ್ಲಿ ಅಥವಾ ಬೇರೆ ಏನೋ ಸಜೆಷನ್ ಕೊಡೋದಾಗ್ಲಿ ನಾನು ಹೇಳೋಕೆ ಈ ವಿಡಿಯೋನ ಮಾಡಿಲ್ಲ. ಯಾಕಂತ ಹೇಳಿದ್ರೆ ಇದು ನಾನು ಮಾತಾಡೋದ್ರಿಂದ ಈ ಒಂದು ವಿಚಾರ ನಿಲ್ಲೋದಿಲ್ಲ, ಅಥವಾ ಈ ಈ ರೀತಿ ಕೆಲಸವನ್ನ ಯಾರು ಮಾಡ್ತಾರೆ ಅವರ ಕೆಲಸವನ್ನ ಯಾರು ಕೂಡ ನಿಲ್ಸೋಕಾಗಲ್ಲ. ಹಾಗಾದ್ರೆ ನಾವು ಏನ್ ಮಾಡಬಹುದು, ಎಚ್ಚೆತ್ಕೋಬಹುದಾ, ಅಥವಾ ಈ ಬಗ್ಗೆ ಏನಾದ್ರೂ ಗಮನ ಕೊಡಬಹುದಾ ಅಂತ ಯೋಚನೆ ಮಾಡೋದಾದ್ರೆ ಇದು ಇಂದು ನಿನ್ನೆಯ ಸಮಸ್ಯೆ ಅಲ್ಲ. ಅವತ್ತೆಲ್ಲ ಸಿಡಿಲಿ ಸಿನಿಮಾಗಳನ್ನ ಪೈರಸಿ ಮಾಡಿಕೊಂಡು ಎಲ್ಲ ಕಡೆ ಹಂಚ್ತಾ ಇದ್ರೆ, ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಏನು ನಾವು ಪಬ್ಲಿಸಿಟಿಗಂತ ನಾವೇನು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊತಾ ಇದೀವಿ, ಅದೇ ರೀತಿ ಮೂವಿ ರಿಲೀಸ್ ಆದಾಗ ಯಾರೋ ಒಬ್ರು ಹಿಡನ್ ಕ್ಯಾಮರಾವನ್ನ ಇಟ್ಟು ಅಥವಾ ಥಿಯೇಟರ್ ಅವರಿಗೆ ದುಡ್ಡು ಕೊಟ್ಟು ಒಂದು ಸಿನಿಮಾವನ್ನ ರೆಕಾರ್ಡ್ ಮಾಡಿ ಬಿಡ್ತಾರೆ, ಅಂದ್ರೆ ಇದು ಪೈರಸಿ ಆಗಿರುತ್ತೆ. ಈ ರೀತಿ ಕೆಲಸವನ್ನ ಮಾಡೋದ್ರಿಂದ ಮಾಡುವವರಿಗೆ ಲಾಭ ಆಗುತ್ತೋ ಅಥವಾ ಅವರಿಗೆ ಏನ್ ಮನರಂಜನೆ ಸಿಗುತ್ತೋ ಗೊತ್ತಿಲ್ಲ. ಆದ್ರೆ ಒಬ್ಬ ಪ್ರೊಡ್ಯೂಸರ್ ನಿಜಕ್ಕೂ ತುಂಬಾ ಸಫರ್ ಆಗ್ತಾನೆ. ಒಂದು ಸಿನಿಮಾ ಗೆಲ್ಲಬೇಕು ಅಂತ ಹೇಳಿದ್ರೆ ಅಥವಾ ಒಂದು ಸಿನಿಮಾ ಮಾಡಿರುವಂತಹ ಪ್ರೊಡ್ಯೂಸರ್ ಇನ್ನೊಂದು ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಅವನಿಗೆ ಅಲ್ಲಿ ಗೆಲುವು ಆದ್ರೆ ಮಾತ್ರ ಅವನು ಮತ್ತೊಂದು ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡ್ತಾನೆ. ಈ ಎಲ್ಲ ವಿಚಾರಗಳನ್ನ, ಇವತ್ತಿನ ಅಪ್ಡೇಟ್ಗಳನ್ನ ಅಥವಾ ಈ ರೀತಿ ಸೋಷಿಯಲ್ ಒಂದು ಸಣ್ಣ ಸೋಷಿಯಲ್ ಆ್ಯಪ್ ಅಲ್ಲಿ ನಮಗೆ ಒಂದು ಮೂವಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ಕಂಟ್ರೋಲ್ ಮಾಡೋಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಮ್ಮ ವಾಣಿಜ್ಯ ಮಂಡಳಿಯವರು ಯಾವ ರೀತಿ ಕೆಲಸವನ್ನ ಮಾಡ್ತಿದಾರೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಈ ಬಗ್ಗೆ ಅವರೊಂದು ಕಾಳಜಿಯನ್ನ ತೆಗೆದುಕೊಳ್ಬೇಕು, ನಂಬರ್ ಒಂದು. ಇನ್ನೊಂದು, ಯಾವುದೇ ಅಪ್ಲಿಕೇಶನ್ ಆದರೂ ಕೂಡ ನಮ್ಮ ಗೌರ್ಮೆಂಟ್ ಅವರು ಒಂದಿಷ್ಟು ರಿಸ್ಟ್ರಿಕ್ಷನ್ಸ್ ಅನ್ನ ಹಾಕೊಂಡಿರ್ಬೇಕು, ಅಂದ್ರೆ ಹಾಕ್ಬೇಕು ಪ್ರತಿಯೊಂದು ಅಪ್ಲಿಕೇಶನ್ಗೂ. ಗೌರ್ಮೆಂಟ್ ಇಂದ ಅಪ್ರೂವ್ ಆಗಿಲ್ಲ ಅಂತ ಹೇಳಿದ್ರೆ ಯಾವ ಅಪ್ಲಿಕೇಶನ್ ಕೂಡ ನಮ್ಮ ರಾಜ್ಯದಲ್ಲಿ ರನ್ ಆಗೋಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ಗೌರ್ಮೆಂಟ್ ಅವರಿಗೆ ಎಷ್ಟು ದುಡ್ಡು ಕೊಟ್ಟು ಅದನ್ನ ಬಿಡ್ತಾ ಇದ್ದಾರೋ ಅಥವಾ ಈ ಆಕ್ಟಿವಿಟೀಸ್ಗಳು ಗೌರ್ಮೆಂಟ್ ಅವರಿಗೆ ಗೊತ್ತಾಗ್ತಾನೆ ಇಲ್ವೋ ಅನ್ನೋದೇ ಇವತ್ತು ಸೃಷ್ಟಿಯಾಗಿರುವಂತಹ ಭಯ. ಇವತ್ತು ನಾವು ನೋಡ್ತಾ ಇದೀವಿ, ಹೊಸಬರು ಬರ್ತಾ ಇದ್ದಾರೆ, ಹೊಸ ಹೊಸ ಸಿನಿಮಾಗಳನ್ನ ಮಾಡ್ತಿದ್ದಾರೆ. ಎಲ್ಲೋ ಒಂದ್ ಕಡೆ ಸುಮಾರು ಜನ ಹೇಳ್ತಾರೆ ಕತೆ ಇಲ್ಲ ಕತೆ ಇಲ್ಲ ಅಂತ. ನಿನ್ನೆ ಒಬ್ರು ಒಂದು ನಾಟಕಕ್ಕೆ ಹೋಗಿದ್ದೆ ನಾನು, ಅಂದ್ರೆ ಡ್ರಾಮಾ. ಸೊ ಆ ಡ್ರಾಮಾವನ್ನ ನಡೆಸಿರುವಂತಹ ನಿರ್ದೇಶಕರು ಒಂದು ಮಾತನ್ನ ಹೇಳ್ತಾ ಇದ್ರು, ಎಲ್ಲಿ ಸರ್ ಕತೆ ಇಲ್ಲ ಅಂತ ಯಾಕೆ ಹೇಳ್ತಾರೆ, ಲಕ್ಷಾಂತರ ಕತೆಗಳಿದೆ, ಮಾಡೋಕೆ ಗೊತ್ತಿಲ್ಲ ಅಷ್ಟೇ, ಓದಲ್ಲ ಅಂತ ಹೇಳ್ತಿದ್ರು. ಅದು ಅಪ್ಪಟ ಸತ್ಯ. ಆದ್ರೆ ಒಂದು ಮಾತನ್ನ ಹೇಳೋಕೆ ಇಷ್ಟಪಡ್ತೀನಿ,
ಎಂತಹ ಪೈರಸಿ ಮಾಡಲಿ ಏನೇ ಮಾಡಲಿ, ಅದೇ ಒಂದು ಒಳ್ಳೆಯ ಸಿನಿಮಾ, ಒಳ್ಳೆಯ ಕತೆ ಇರುವಂತಹ ಕಂಟೆಂಟ್ ಭರಿತವಾದಂತಹ ಸಿನಿಮಾ ಏನಾದರೂ ಇದೆ ಅಂತ ಹೇಳಿದರೆ ಪ್ರೇಕ್ಷಕ ಖಂಡಿತವಾಗಿಯೂ ಥಿಯೇಟರನ್ನು ಹುಡುಕೊಂಡಾದರೂ ಬಂದು ಆ ಸಿನಿಮಾವನ್ನು ನೋಡ್ತಾನೆ, ಆ ಸಿನಿಮಾವನ್ನು ಗೆಲ್ಲಿಸ್ತಾನೆ. ಹೇಗೆಗೋ ಸಿನಿಮಾವನ್ನ ಮಾಡಿಕೊಂಡು ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಾದ್ರೆ ದುಬಾಕ್ ತರ ಒಂದು ಸಿನಿಮಾವನ್ನ ಮಾಡಿಕೊಂಡು ನಮ್ಮ ಥಿಯೇಟರ್ಗೆ ಜನಾನೇ ಬಂದಿಲ್ಲ, ನಮ್ಮ ಸಿನಿಮಾವನ್ನ ಜನಾನೇ ನೋಡ್ತಾ ಇಲ್ಲ, ನಮ್ಮನ್ನು ತುಳಿದ್ಬಿಟ್ರು ಹಾಗೆ ಹೀಗೆ ಅನ್ನೋದೆಲ್ಲ ಸಮಂಜಸವಾದ ಮಾತಲ್ಲ. ಒಳ್ಳೆಯ ಸಿನಿಮಾವನ್ನ ಕೊಟ್ರೆ ಅದು ಎಂತಹ ಪೈರಸಿ ಆಗಲಿ ಅಥವಾ ಎಲ್ಲ ಕಡೆ ಸಿಕ್ಕಿದ್ರು ಕೂಡ ಜನ ಥಿಯೇಟರ್ಗೆ ಬಂದು ಸಿನಿಮಾವನ್ನ ನೋಡೇ ನೋಡ್ತಾರೆ. ಸೊ ಇದೊಂದು ವಿಚಾರ ಆದ್ರೆ ಈ ರೀತಿಯ ಪೈರಸಿ ಹಾವಳಿ ನಮ್ಮ ಕರ್ನಾಟಕದವರಿಗೆ ಅಥವಾ ಕನ್ನಡ ಚಿತ್ರೋದ್ಯಮಕ್ಕೆ ಈಗೀಗ ಬರ್ತಾ ಇರಬಹುದು, ಆದರೆ ಬೇರೆ ಭಾಷೆ ಹಿಂದಿ ಇರಬಹುದು ಅಥವಾ ತಮಿಳು ತೆಲುಗು ಇಲ್ಲೆಲ್ಲ ನೀವು ತೆಗೆದುಕೊಂಡ್ರೆ ಇದು ವರ್ಷಾನುವರ್ಷದಿಂದ ಬಂದ್ಬಿಟ್ಟಿದೆ ಅಥವಾ ಇತ್ತೀಚೆಗೆ ತುಂಬಾ ಅಂದ್ರೆ ಇವತ್ತು ರಿಲೀಸ್ ಆದ್ರೆ ನಾಳೆ ಅಪ್ಲೋಡ್ ಆಗಿರುತ್ತೆ ಅಥವಾ ನಾವೆಲ್ಲ ಚಿಕ್ಕವರಿರುವಾಗಲೂ ನೋಡ್ತಾ ಇದ್ವಿ. ಅಂದ್ರೆ ಬೇರೆ ಬೇರೆ ಸಿನಿಮಾಗಳು ಎಲ್ಲೆಲ್ಲೋ ಆವಾಗಲೇ ಸಿಗ್ತಾ ಇತ್ತು, ಅಂದ್ರೆ ಕನ್ನಡ ಸಿನಿಮಾಗಳು ಸಿಗ್ತಿರಲಿಲ್ಲ, ಹಿಂದಿ ತಮಿಳು ತೆಲುಗು ಇತರ ಸಿನಿಮಾಗಳು ಸಿಗ್ತಿದ್ವು. ಅದ್ರ ಬಗ್ಗೆ ಇವತ್ತಿಗೂ ಕೂಡ ಯಾರು ಗಣನೆಗೂ ತೆಗೆದುಕೊಂಡಿಲ್ಲ, ಅವ್ರನ್ನ ಹಿಡಿಯೋ ಪ್ರಯತ್ನವನ್ನು ಮಾಡಿದ್ರು ಕೂಡ ಅದನ್ನ ವಿಫಲರಾದ್ರು ಅಂತ ಆನ್ಸರ್ ಬಂದಿದೆ ಅದು ಆ ಕಡೆಯಿಂದ. ಅಂದ್ರೆ ಈಗ ತಮಿಳ್ ರಾಕರ್ಸ್ ಅಂತ ನೀವು ತೆಗೆದುಕೊಂಡ್ರೆ ಅಲ್ಲೆಲ್ಲ ಸಿನಿಮಾಗಳು ಸಿಗುತ್ತೆ, ಆದ್ರೆ ತಮಿಳ್ ರಾಕರ್ಸ್ ಅನ್ನ ಹಿಡಿಯೋಕ್ ಸಾಧ್ಯನೇ ಇಲ್ಲ, ಇದೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಆದ್ರೆ ಇಂತಹ ವೆಬ್ಸೈಟ್ ಅನ್ನ ಏನ್ ಮಾಡಬೇಕು ಎತ್ತ ಅನ್ನೋದ್ರ ಬಗ್ಗೆ ಒಂದಿಷ್ಟು ಗಮನವನ್ನ ಕೊಡಬೇಕು. ಸರ್ಕಾರದವರು ಪೂರ್ಣ ಪ್ರಮಾಣದಲ್ಲಿ ಗಮನ ಕೊಟ್ರೆ ಈ ಬಗ್ಗೆ ಒಂದು ಏನೋ ಒಂದು ಕಟ್ಟುನಿಟ್ಟಿನ ಕ್ರಮನೋ ಅಥವಾ ಈ ರೀತಿ ಮುಂದೆ ಆಗದೆ ಇರೋ ರೀತಿಯ ಕ್ರಮವನ್ನು ಕೈಗೊಳ್ಳೋಕೆ ಸಾಧ್ಯತೆ ಇದೆ. ಸಾಧ್ಯತೆ ಇಲ್ಲ ಅಂತಿಲ್ಲ. ಇಂಥ ಒಂದು ಪೈರಸಿ ಅನ್ನೋದು ಹಿಂದಿಲಿ ಯಾವಾಗ್ಲೂ ಇತ್ತು, ತಮಿಳು ತೆಲುಗಲ್ಲೂ ಯಾವಾಗ್ಲೂ ಇತ್ತು, ಆದ್ರೆ ಕನ್ನಡಕ್ಕೆ ಈಗ ಒಕ್ಕರಿಸ್ಕೊಂಡು ಇದೊಂಥರ ಬೆಂಬಿಡದ ಬೇತಾಳ ಆಗಿದೆ ಅಂತ ಅನ್ಸುತ್ತೆ. ಈ ಬೇರೆ ಭಾಷೆನ ಇಲ್ಲಿ ಯಾಕೆ ತೆಗೆದುಕೊಂಡಂತ ಹೇಳಿದ್ರೆ ಅಲ್ಲಿ ಪೈರಸಿ ಆದ್ರೂ ಕೂಡ ಆ ಚಿತ್ರೋದ್ಯಮ ಹೆದರೋದಿಲ್ಲ, ಎದೆಗೊಟ್ಟು ನಿಲ್ಲುತ್ತೆ. ಅಂದ್ರೆ ನಾವು ಪೈರಸಿ ಅನ್ನೋದನ್ನೇ ದೊಡ್ಡ ವಿಚಾರ ಮಾಡ್ಕೊಂಡು ಮಾತಾಡ್ತಿರೋದಕ್ಕೆ ಹೇಳ್ತಾ ಇರುವಂತಹ ಮಾತಿದು. ಅಲ್ಲಿ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ತಲೆ ಕೆಡಿಸ್ಕೊಳ್ಳಲ್ಲ, ಒಳ್ಳೆ ಕಂಟೆಂಟ್ ಒಳ್ಳೆ ಸಿನಿಮಾ ಕೊಡ್ತಾ ಇದ್ದೀವಿ ಅನ್ನುವ ಒಂದು ಭರವಸೆಯಲ್ಲಿ ಅವ್ರು ಕೊಡ್ತಿದ್ದಾರೆ. ಸೊ ಅಂತ ಅದಕ್ಕೋಸ್ಕರ ಒಳ್ಳೆಯ ಕಥೆಯ ಆಧಾರಿತ ಅಥವಾ ಕಂಟೆಂಟ್ ಆಧಾರಿತ ಸಿನಿಮಾಗಳು ಪೈರಸಿ ಆದರೂ ಕೂಡ ಸೋಲೋದಿಲ್ಲ ಅನ್ನುವ ಅನಿಸಿಕೆ ಅನ್ನೋದು. ಅದೇ ರೀತಿ ಪಾಪ್ಕಾರ್ನ್ ಮಂಕಿ ಟೈಗರ್ ಚಿತ್ರತಂಡವು ಕೂಡ ಅಷ್ಟೇ, ಯಾವುದೇ ಭಯ ಬೀಳುವ ಅಗತ್ಯ ಇಲ್ಲ. ಖಂಡಿತವಾಗಿಯೂ ಸಿನಿಮಾ ಚೆನ್ನಾಗಿದೆ, ಸಿನಿಮಾ ತುಂಬಾ ಚೆನ್ನಾಗಿದೆ, ಸರಳವಾಗಿದೆ, ಆದ್ರೆ ಅರ್ಥ ಆಗೋದಿಲ್ಲ. ಅರ್ಥ ಆಗದೆ ಇರೋದಕ್ಕೆ ಕೆಲವೊಂದು ಕಾರಣಗಳಿದೆ. ಅದು ಒಂದು ಟ್ರಯಾಲಜಿ ಸಿನಿಮಾ ಅಂತ ಹೇಳ್ಬಹುದು. ಅಂದ್ರೆ ಸೂರ್ಯವರ ನಿರ್ದೇಶನದ, ಸೂರ್ಯವರು ತುಂಬಾ ಇಷ್ಟಪಡುವಂತಹ ಕೆಲವೊಂದು ಕ್ಯಾರೆಕ್ಟರ್ಗಳು ಅಥವಾ ನೈಜತೆಯ ಅವರ ಮೈಂಡ್ ಅಲ್ಲಿ ನಾನು ಎಂತಹ ಸಿನಿಮಾವನ್ನ ಕೊಡಬೇಕು ಅನ್ನುವಂತಹ ಒಬ್ಬ ಪ್ರಬುದ್ಧ ನಿರ್ದೇಶಕನ ಸಿನಿಮಾ ಅದು. ಹಾಗಾಗಿ ಆ ಸಿನಿಮಾವನ್ನ ಜನ ಖಂಡಿತವಾಗಿ ಥಿಯೇಟರ್ಗೆ ಬಂದು ನೋಡ್ತಾರೆ ಅಂತ ನನ್ನ ಅನಿಸಿಕೆ. ಇನ್ನು ಪೈರಸಿಯಲ್ಲಿ ನೋಡಿದ್ರೆ ಅದರಲ್ಲಿ ಯಾವ ಒಂದು ಸೌಂಡಿಂಗ್ ಆಗಿರ್ಬೋದು ಅಥವಾ ಕ್ವಾಲಿಟಿ ಆಗಿರ್ಬೋದು ಅದು ನಿಜಕ್ಕೂ ಪ್ರೇಕ್ಷಕನಿಗೆ ಸಿಗೋದು ಇಲ್ವೇ ಇಲ್ಲ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇವೆಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಸುಮಾರು ಜನ ಹೇಳ್ತಾರೆ ಪೈರಸಿ ಆಯ್ತು, ಸಿನಿಮಾ ಹಾಳಾಯ್ತು, ಹಾಗಾಯ್ತು, ಹೀಗಾಯ್ತು ಅಂತ. ಖಂಡಿತವಾಗಿಯೂ ಇವತ್ತಿನ ದಿನಮಾನಸಕ್ಕೆ ಹೋಲಿಸಿದ್ರೆ ಸಿನಿಮಾಗಳು ವಾರಕ್ಕೆ 10-12 ಬರುತ್ತೆ, ಅದರಲ್ಲಿ ಚೆನ್ನಾಗಿರೋ ಸಿನಿಮಾ ಅಂತ ಸೆಲೆಕ್ಟ್ ಮಾಡೋದು ತುಂಬಾನೇ ಕಷ್ಟ. ನಾವು ಪ್ರತಿ ವಾರ ರಿವ್ಯೂ ಮಾಡೋಕೆ ಒಂದಿಷ್ಟು ಸಿನಿಮಾಗಳನ್ನು ನೋಡ್ತೀವಿ. ನನಗೆ ಎಷ್ಟೊಂದು ಸಲ ತಲೆ ಕೆಟ್ಟಿತ್ತು, ಎಂತಹ ಸಿನಿಮಾಗೆ ಬಂದ್ಬಿಟ್ಟಿವಪ್ಪ, ಈ ತರ ಸಿನಿಮಾಗಳು ಬೇಕಾ ಹಾಗೆ ಹೀಗೆ ಅನ್ನೋದ್ರ ಬಗ್ಗೆ ನನಗೂ ಕೂಡ ಬೇಜಾರಾಗಿತ್ತು. ಆದ್ರೆ ಏನು ಮಾಡುವಾಗಿಲ್ಲ, ಇದು ನಮ್ಮ ಚಿತ್ರೋದ್ಯಮ ಅಥವಾ ನಮ್ಮ ಕನ್ನಡ ಭಾಷೆ ಅನ್ನುವ ಒಲವಿಗೆ ನಾವು ಸಿನಿಮಾಗಳನ್ನು ನೋಡ್ತೀವಿ. ಆದ್ರೆ ನಾನು ಹೇಳೋದು, ಬೇರೆ ಭಾಷೆಯವರು ಹೇಗೆ ಎದೆ ತಟ್ಟಿ ಅದನ್ನ ಎದುರಿಸ್ತಾ ಇದ್ದಾರೋ ಅದೇ ರೀತಿ ನಾವು ಕೂಡ ಎದುರಿಸ್ಬೇಕು ಮುಂದೆ. ಈಗ ನಾವೇ ದೊಡ್ಡ ದೊಡ್ಡ ನಿರ್ದೇಶಕರು ಅಥವಾ ದೊಡ್ಡ ದೊಡ್ಡ ಆಕ್ಟರ್ಗಳೇ ಪೈರಸಿ ಆಯ್ತು, ಹಾಗಾಯ್ತು, ಹೀಗಾಯ್ತು ಅಂತ ಹೆದರಿದ್ರೆ ಇನ್ನು ಹೊಸಬರ ಪರಿಸ್ಥಿತಿ ತೀರಾ ಒಂಥರ ಬೇಜಾರಿನ ಸಂಗತಿಗೆ ದೂಡಬಹುದು ಅಥವಾ ಹೊಸಬರಿಗೆ ಒಂದು ಭಯ ಉಂಟು ಮಾಡಬಹುದೇನೋ ಅಂತ ನನ್ನ ಅನಿಸಿಕೆ. ಪೈರಸಿ ಆದರೂ ಕೂಡ ಒಂದು ಸಿನಿಮಾ ಗೆಲ್ಲುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಕತೆ ಇಂಪಾರ್ಟೆಂಟ್ ಆಗಿರುತ್ತೆ ಅಥವಾ ನಿರ್ದೇಶಕನ ಚಾಕಚಕ್ಯತೆ ಇಂಪಾರ್ಟೆಂಟ್ ಆಗಿರುತ್ತೆ, ಅದ್ರ ಜೊತೆಗೆ ಅಭಿನಯವನ್ನ ತೋರುವಂತಹ ಕಲಾವಿದರ ಒಂದು ಕಲೆ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ನನ್ನ ಅನಿಸಿಕೆ. ಇದು ಈ ಹೊತ್ತಿನ ವಿಡಿಯೋ. ನಿಮ್ಗೆ ಏನನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ಇಲ್ಲಿ ನಾನು ಪೈರಸಿ ಬೇಡ ಅನ್ನೋದಾಗ್ಲಿ ಅಥವಾ ಪೈರಸಿ ಆಯ್ತು ಅಯ್ಯೋ ಆರಾಮ ಅನ್ನುವ ಯಾವುದೋ ಒಂದು ಮಾತನ್ನಾಗ್ಲಿ ಅಥವಾ ಬೇರೆ ಬೇರೆ ಏನೇನೋ ಜನ ಮಾತಾಡ್ತಾರೆ ಅದ್ರ ಬಗ್ಗೆ ಮಾತಾಡೋಕೆ ಹೋಗ್ತಾ ಇಲ್ಲ. ನಾನು ಒಂದು ವಿಚಾರವನ್ನ ಸರ್ಕಾರಕ್ಕೆ, ಇನ್ನೊಂದು ವಿಚಾರವನ್ನ ನಮ್ಮ ವಾಣಿಜ್ಯ ಮಂಡಳಿಗೆ, ಅಲ್ಲಿರುವ ಜನಗಳಿಗೆ ಎಚ್ಚೆತ್ತುಕೊಳ್ಳೋಕೆ ಒಂದು ಮೆಸೇಜ್ ಅನ್ನ ಕೊಡೋ ಪ್ರಯತ್ನವನ್ನ ಮಾಡಿದ್ದೀನಿ. ಆದಷ್ಟು ಮಟ್ಟಿಗೆ ಈ ವಿಡಿಯೋ ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.